ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿನ್ನೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಆಯೋಜಿಸಲಾಗಿತ್ತು. ಈ ವೇಳೆ ಸಾರ್ವಜನಿಕರು ವಿಕಸಿತ ಭಾರತ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಶಿಬಿರ ಹಾಗೂ ಫಲಾನುಭವಿಗಳ ನೋಂದಣಿ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಕ್ಷೇತ್ರಗಳ ತಜ್ಞರು ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು. ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀಮಂತಮ್ಮ, ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ಪಡೆದ ಮೇಲೆ ಕಟ್ಟಿಗೆಗಾಗಿ ಸುತ್ತುವ ಪರಿಸ್ಥಿತಿ ತಪ್ಪಿದೆ ಎಂದು ತಿಳಿಸಿದರು. ನಮಗೆ ಅನುಕೂಲ ಆಗಿದೆ, ನಮ್ಮ ಮಗನ ಹೆಸರಿಗೆ ಬಂತು ಅದು ಫ್ರೀ ಗ್ಯಾಸು, ಅದರಿಂದ ನಮಗೆ ಅನುಕೂಲ ಆಯ್ತು. ನಾವು ಈಗ ಅದರಿಂದಲೇ ನಾವು ಉಪಯೋಗ ಪಡ್ಕೊಂಡು ಚೆನ್ನಾಗೇ ಇದೀವಿ, ನಮ್ಮ ಕುಟುಂಬ ಚೆನ್ನಾಗೈತಿ. ಮತ್ತೊಬ್ಬ ಫಲಾನುಭವಿ ಸಿದ್ದೇಶ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಸಾಲ ಪಡೆದು ಅಡಿಕೆ ಸುಲಿಯುವ ಘಟಕ ಆರಂಭಿಸಿದ್ದು, ಇದರಿಂದ ಸಮಯದ ಜೊತೆಗೆ ಅಡಿಕೆ ಸಂಸ್ಕರಣೆ ವೆಚ್ಚ ಕಡಿಮೆಯಾಗಿದೆ ಎಂದರು. ಬಹಳ ಕಾಸ್ಟ್ ಆಗೋದು ಕೊಟ್ಬಿಟ್ಟು ತಗೋಬೇಕಾಯ್ತು, ಸುಮಾರು 4.5 ಲಕ್ಷ ರೂಪಾಯಿ ತನಕ. ಬಟ್ ನನಗೆ ಇಲ್ಲಿ 6 ತಿಂಗಳು ಒಂದು EMI ಒಂದು ಸಿಕ್ಕಿದೆ. ಬಟ್ ಮಿಷಿನ್ ಅಲ್ಲಿ ಅಂತಂದ್ರೆ ಒಂದು ಆರಿಗೆ ಫಲಾನುಭವಿ ಪ್ರಕಾಶ್ ಕೆನರಾ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಪಡೆದು ಕಿಸಾನ್ ಕ್ರೆಡಿಟ್ ಯೋಜನೆಯಡಿ ಸಾಲ ಪಡೆದು ಕೃಷಿ ತೋಟ ಅಭಿವೃದ್ಧಿಪಡಿಸಿದ್ದಾಗಿ ಮಾಹಿತಿ ನೀಡಿದರು. ಅದರಿಂದ ನಮಗೆ ಅನುಕೂಲ ಆಗ್ತದೆ ಅಂದ್ರೆ ಅದು ಇನ್ಸೂರೆನ್ಸ್ ಮಾಡಿಸಿದ್ವಿ, ವಿಮೆ ಮಾಡಿದ್ವಿ, ಮತ್ತೆ ಬೇರೆ ಸೌಲಭ್ಯಗಳು ಭಾಳ ಮಾಡಿದ್ವಿ. ನಾವು ಬ್ಯಾಂಕ್ನಿಂದ ಸಾಲ ತಗೊಂಡು ಹೈನುಗಾರಿಕೆ ಮಾಡ್ತೀವಿ, ಹೈನುಗಾರಿಕೆಗೆ ಒಳ್ಳೆ ಲಾಭನೂ ಇದೆ, ಹೈನುಗಾರಿಕೆನೇ ನಮಗೆ ಭಾಳ.